ತಾವೆಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಸಿನಿಮಾ ಬಂದು ನೋಡಿ ಹರಿಸಿ ಹಾರೈಸಿ ಕನ್ನಡ ಸಿನಿಮಾ ಉಳಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಗೆಳೆಯ ಡೈರೆಕ್ಟರ್ ಆದಂಥ ಹೇಮಂತ್ ಕುಮಾರ್ ಅವರು ಲೈವಲ್ಲಿ ಬರ್ತಾ ಇದ್ದಾರೆ. ಅವ್ರು ಮಾತಾಡಿದ ಸಿನಿಮಾನ ಅವ್ರಿಗೆ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ಅವ್ರ ಕಡೆಯಿಂದ ಕೇಳೋಣ. ಸೊ ದಯವಿಟ್ಟು ನಿಮ್ಮ ಬ್ಲೆಸ್ಸಸ್ ನಮ್ಗೆ ಬೇಕಾಗಿದೆ. ಜೈ ಕರ್ನಾಟಕ ಮಾತೆ. ಎಲ್ಲ ಕನ್ನಡಿಗರಿಗೂ ನನ್ನ ವಂದನೆಗಳು. ಆಲ್ರೆಡಿ ನಿನ್ನೆ ಕೂಡ ಒಂದು ಲೈವ್ ಹೋಗಿ ಮಾಡಿದ್ದೀವಿ. ಈ ಸಿನಿಮಾ ಬಂದ್ಬಿಟ್ಟು ಅರ್ಕಾವತ್ತು ಅರ್ಕಾವತ್ತು ಅಂತಂದರೆ ಸುಮಾರು ಜನ ಇವಾಗ ನನಗೆ ಬರ್ತಾ ಇದ್ದ ರಿವ್ಯೂಸ್, ಅಂದರೆ ನಿನ್ನೆವರೆಗೂ ಬರ್ತಾ ಇದ್ದ ರಿವ್ಯೂಸ್ ನೋಡಿದಾಗ ಸಿನಿಮಾ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ಬಿಗಿನಿಂಗಲ್ಲೇ ಒಂದು ಲಾಸ್ಟ್ ಟೈಮ್ ಹೇಳ್ದಂಗೆ ಒಂದು ಟ್ಯಾಗ್ ಒಂದು ಆ್ಯಡ್ ಮಾಡಿದ್ದೀವಿ ಸಿನಿಮಾದಲ್ಲಿ. ಸ್ಕ್ರೀನ್ ಪ್ಲೇನ ನಾರ್ಮಲ್ ನೆರೆಟ್ ಮಾಡೋದಕ್ಕೆ ಬದಲಾಗಿ ಸ್ವಲ್ಪ ಹಿಂದೆ ಮುಂದೆ ಬದಲಾವಣೆ ಮಾಡಿ ನೋಡಿದಾಗ ಸಿನಿಮಾ ಹೇಗಿರುತ್ತೆ ಅಂತ ಒಂದು ಯೋಚನೆ ಮಾಡಿ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ. ಟೀಮ್ ಅಂತ ಅನ್ಕೋಬಹುದು ಅಷ್ಟೇ, ಬಟ್ ಒಳಗಡೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಟೆಕ್ನಿಕಲ್ ಆಗಿ ಯೋಚನೆ ಮಾಡಿ ಮಾಡಿದ್ದಾರೆ. ಇದು ನನ್ನ ಪ್ರಕಾರ ನಿಜವಾಗ್ಲು ಬಿರಿಯಾನಿ ಅನ್ಕೊಬೇಕು. ಈ ಬಿರಿಯಾನಿ ಇಲ್ಲಿ ಕಾಣಲ್ಲ ನಿಮ್ಗೆ, ಅರ್ಕಾವತ್ತು 2 ಅಲ್ಲಿ ಬಿರಿಯಾನಿ ಸಿಗುತ್ತೆ. ಇಲ್ಲಿ ಪ್ರಿಪರೇಷನ್ ಮಾಡಿದ್ದಾರೆ ಅಷ್ಟೇ ಅವರು, ಯಾಕಂದ್ರೆ ಬಿರಿಯಾನಿ ಮಾಡ್ಬೇಕಂತಂದ್ರೆ ಅದಕ್ಕೆಲ್ಲ ಪ್ರಿಪರೇಷನ್ ಬೇಕು. ಆ ಪ್ರಿಪರೇಷನ್ ಮಾಡಿಕೊಂಡು ಆಮೇಲೆ ಬಿರಿಯಾನಿ ಊಟ ನಮ್ಗೆ ಸಿಗುತ್ತೆ. ಇದು ಅರ್ಕಾವತ್ತು 2 ಅಲ್ಲಿ ಸಿಗುತ್ತೆ ನಿಮ್ಗೆ ಬಿರಿಯಾನಿ. ಬಟ್ ಆದ್ರೆ ಈ ಪ್ರಿಪರೇಷನ್ ಹೇಗಿರುತ್ತೆ ಅನ್ನೋದು ನೀವು ಬಂದು ಅರ್ಕಾವತ್ತನ್ನು ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗುತ್ತೆ. ಮೊದಲನೇದಾಗೆ ಎಲ್ಲ ಒಂದು ಸಿನಿಮಾ ಅರ್ಕಾವತ್ ಅಂತ ಬಂದಿದೆ, ವಿತೌಟ್ ಮಿಸ್ ನೋಡಿ ಎಲ್ಲರೂ ಕನ್ನಡ ಸಿನಿಮಾಗಳನ್ನ. ನಿಮ್ಮ ಪ್ರೋತ್ಸಾಹ ಇರಲಿ. ಒಂದು ವಿಶೇಷವಾಗಿ ಬಹಳ ಕತ್ಲೆಲೆ ಬೇರೆ ಥರದ ಹಾರರ್ ಫಿಲ್ಮ್ ಇಟ್ಕೊಂಡು ಮಾಡೋ ಪ್ರಯತ್ನ ಮಾಡಿದ್ದಾರೆ. ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಈ ತಂಡದ ಮೇಲಿರಲಿ. ಒನ್ಸ್ ಅಗೇನ್ ಆಲ್ ದ ಬೆಸ್ಟು ಅರ್ಕಾವತ್ ಆಂಟಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಇಲ್ಲಿ ವರ್ಕ್ ಮಾಡಿದ ಎಲ್ಲ ತಂತ್ರಜ್ಞರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಹೆಸರೇ ಹೇಳ್ದಂಗೆ ಅರ್ಕಾವತ್ತು ಡಿಫ್ರೆಂಟ್ ಆಗಿದೆ, ಮತ್ತೆ ಟ್ಯಾಗ್ ಲೈನ್ ನನಗೆ ತುಂಬಾ ಇಷ್ಟ ಆಯ್ತು. ಇದು ಆತ್ಮಗಳ ಕತೆ, ತುಂಬಾ ಚೆನ್ನಾಗಿದೆ ಫಿಲಮು, ಮತ್ತೆ ಮ್ಯೂಸಿಕ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ರಜತ್ ಪ್ರಭುನಾಥ್ ಅಂತ, ನಾನು ಬಂದಿರುವ ಪಕ್ಕ. ಸೊ ಹೇಮಂತ್ ಕುಮಾರ್ ಅವರು ನಮ್ಗೆ ಬಹಳ ಚೆನ್ನಾಗಿದೆ ಸಿನಿಮಾ, ದಯವಿಟ್ಟು ನೋಡಿ. ಕನ್ನಡ ಸಿನಿಮಾವನ್ನು ಪ್ರೋತ್ಸಾಹಿಸಿ ಅಷ್ಟೇ ನಾವು ಕೇಳೋದು. ಥ್ಯಾಂಕ್ ಯು. ಅದಕ್ಕಿಂತ ಅದನ್ನ ಬೇರೆ ವಿಭಿನ್ನ ಒಂದು ಮಾಡಬಹುದು, ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಪ್ರಯತ್ನ ನಾವೇನು ದಾಟಿಲ್ ಮಾಡಿದೀವಿ. ಇದಕ್ಕೆ ಸಾಥು ಈ ಜನತೆ ಕೊಡಬೇಕು, ಕರ್ನಾಟಕ ಜನತೆ ಇಲ್ಲಾಂದ್ರೆ ಏನಿಲ್ಲ. ನಾನು ಆಲ್ರೆಡಿ ಯಾವಾಗಲೂ ಸ್ಟ್ರೆಸ್ ಮಾಡ್ತಾ ಇರ್ತೀನಿ, ಯಾವುದೋ ಸಿನಿಮಾಗಳು ತಮಿಳು ತೆಲುಗು ಹಿಂದಿ ಎಲ್ಲ ಕರ್ನಾಟಕದ ಚಿತ್ರಮಂದಿರಲ್ಲಿ ಓಡ್ತಾ ಇದೆ. ನಮಗೆ ಥಿಯೇಟರ್ ಸಿಕ್ಕಿಲ್ಲ, ನಾವು ನೋಡಿ ಎಷ್ಟು ಒಂದು ಚಿಕ್ಕ ಥಿಯೇಟರ್ ರಿಲೀಸ್ ಮಾಡ್ತಾ ಇದ್ದೀವಿ. ನಮ್ಮಿಂದ ಅಂತ ದೊಡ್ಡ ಬ್ಯಾನರ್ ಅಲ್ಲ, ದುಡ್ಡು ಮಾಡೋಕ್ಕೆ ಇಂಡಸ್ಟ್ರಿಗೆ ಬಂದಿಲ್ಲ ನಾವು. ಸಿನಿಮಾ ಒಂದು ಒಳ್ಳೆ ಏನೋ ಒಂದು ಹೊಸ ಪ್ರಯತ್ನ ಸಿನಿಮಾ ಮಾಡೋಣ ಅಂತ ಬಂದಿದ್ದೀವಿ. ಅನ್ಕೊಳ್ತೀನಿ ಕನ್ನಡ ಜನತೆ ನಮಗೆ ಪ್ರೋತ್ಸಾಹಿಸ್ತಾರೆ ಅಂತ. ಜೈ ಕರ್ನಾಟಕ. ಸಿನಿಮಾ ನೋಡಿ ಎಂಜಾಯ್ ಮಾಡಿ, ಡಿಫ್ರೆಂಟ್ ಕೈಂಡ್ ಆಫ್ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಒಂದು ಸರಿ ಇಲ್ಲ 2 ಸರಿ ಇಲ್ಲ 3 ಸರಿ ನೋಡಿ, ನಿಮಗೆ ಅರ್ಥವಾಗತ್ತೆ ಸಿನಿಮಾ ಏನಂತ ಅಂದ್ಬಿಟ್ಟು.